ನಮ್ಮ ರಾಜ್ಯದ ಜನಪ್ರಿಯ ಶಾಸಕರು, ಮಾಜಿ ಮಂತ್ರಿಗಳು, ಮುಂದಿನ ಸಿಎಂ ಆಗಿರುವ ನಮ್ಮ ಮಂತ್ರಿ ಸ್ಟೋರಿಯವರು ಪ್ರಸಿದ್ಧ ಮಾತಾಡಲಾಗಲಿ. ಈ ಒಂದು ಸ್ಥಾಪನ ಅಧ್ಯಕ್ಷಗಳಿಗೆ ಒಂದು ನಾಟ್ಯದರ್ವ ಸಾಗಿರ್ಬೋದು ಅನ್ನೋದಂತ ವಿಚಾರವಾಗಿದೆ. ಇದು ಗ್ರಾಮ ಹಿಂದೂ ಮುಸ್ಲಿಂ ಬ್ರಾಹ್ಮಣಕ್ಕೆ ಹೋಗಿದೆ, ಹಿಂದೂ ಮುಸ್ಲಿಂ ಭಾವಕ್ಕೆ ಹೋಗಿದ್ದು. ಆದರೆ ನಮ್ಮ ದರ್ಗಾ ಏನಿದೆಲ್ಲ, ಇದು ನಮ್ಮ ಶೇಖರ್ ಪಾಟೀಲ್ರು ಅವರ ಒಂದು ಹಿರಿದಲ್ಲೇ ಇದು ಮುಂದಿನ ಬಂದಿದೆ. ಅದು ದಂಡಗಳ ದೃಷ್ಟಿ ಇದೆ. ಆದರೆ ನೋಡ್ರಿ, ಜಿಲ್ಲಾ ಸಾಹಬ ನನ್ನ ಜೊತೆಗಳ ಜಿಲ್ಲಾ ಸಾಹಬ ಶಕ್ತಿ ಎಷ್ಟಿದೆ ಅಂದ್ರೆ, ಬೆಂಗಳೂರಿಂದ ನಮ್ಮ ಜಮೀರ್ ಅಹಮದ್ ಅವರು ಅಲ್ಲಿಂದ ಬರ್ತಾರೆ ಅಂದ್ರೆ ಶಕ್ತಿ ಎಷ್ಟಿದೆ. ನಮ್ಮ ಭಾಗದ ಜನಪ್ರಿಯ ಶಾಸಕರು ಮಾಜೇಶ್ ಕೊಜ್ಜನವರು ನಮ್ಮ ಭಾಗದ ಶಾಸಕರಾದ್ರೆ, ನಮ್ಮ ರಾಜ್ಯದ ಜನಪ್ರಿಯ ಶಾಸಕರು, ಮಾಜಿ ಮಂತ್ರಿಗಳು, ಮುಂದಿನ ಸಿಎಂ ಆಗಿರುವ ಅಂತ ಯಾಕಂದ್ರೆ ಒಂದು ಮಾತ್ರ ಹೇಳ್ಬೇಕಂದ್ರೆ, 25 ನಿಮ್ ಬಾಯ್ಕೆಲ್ಲ ಯಾವ ಶಾಸಕರು ಒಳ್ಳೆ ಕೆಲಸ ಬಂದಿಲ್ಲ. ಇಲ್ಲ ನಮ್ ಬರೆಯ ಮಾತಾಡೋದು ಮಾಜೇಶ್ ಕೊಜ್ಜನ ಒಬ್ಬರ 50 ವರ್ಷ ಮಾತಾಡಿಸಲಿಕ್ಕೆ ಒಳ್ಳೆ ಕೆಲಸ ಮಾಡಿದ್ದಾರೆ. ಜೊತೆಗೆ ಸ್ವಲ್ಪ ಕಡಿಮೆ ತಂದಾಗ ಮತ್ತೆ ನಮ್ಮ ನೆಂಜರ ನಮ್ಮ ಜನರನ್ನು ಕೇಳಿಕೊಂಡಾಗ ನಾ ಕೊಡ್ತೀನಪ್ಪ ಅಂತ ಇರ್ತಾವ. ಯಾರ ಹತ್ರ ನೋಡ್ರಿ, ದುಡ್ಡು ಕೊಡೋದು ಮುಖ್ಯ ಅಲ್ಲ, ಆ ವ್ಯಕ್ತಿಯನ್ನು ಒಂದು ಒಳ್ಳೆಯ ಭಾವನೆ ಗಮನಿಸಿದ್ರು. ನಮ್ಮ ಜನರ ಅವರು ಇದಕ್ಕೂ ಇಲ್ಲಿ ಬಂದರು, ಒಂದು ಮಕ್ಕಳು ಹೇಳಿದ ಅವರು ಇಲ್ಲಿ ಬಾ ಶಕ್ತಿ ಅದ ಅಂತೇಳಿ ಅಲ್ಲ ಮಠಕ್ಕೆ ಬಂದರು. ಅಲ್ಲಿ ಒಂದು ಯಾರು ಮಾತಾಡಿ ಹೇಳಿದವರು ಅದರಲ್ಲಿ ಬಂದು ಯಾರು ಬರ್ತದೆ ಕೇಳಿದರು, ವಿಚಾರ ಮಾಡಿದ್ರು. ಅಂದ್ರೆ ಅವ್ರಿಗೆ ಎಂತ ಶಕ್ತಿ ಅಂತ ಹಿಂದೂ ಮುಸ್ಲಿಂ ಭಾವಕ್ಕೆ ನಮ್ಮರಾಗ ಅಷ್ಟೇ ಇಲ್ಲ, ಅವರಲ್ಲೂ ಬಾಕಿದ್ದೆ ಅವರು ನಮ್ಮ ರಾಜ್ಯಸಭೆ ಕೂಡ ಒಳ್ಳೆ ಹೆಸರುವಾಸಿಯಾಗಿದ್ದಾರೆ. ಯಾಕೆ ಮಾತಾಡಿದ ಮಾತೇಶ್ ಕೊಜ್ಜಲಿ ಅವರು ಇವರು ಮುಂದೆ ಸಂಜೆನ ಅವ್ರು ನೋಡ್ತಾ ಇದ್ದೀನಿ ಹೇಗೆ ಸಹಾಯ ಮಾಡ್ತಾ ಇದ್ದಾರೆ. ಒಬ್ಬರಿಗೆ ತಾವು ಸಹಾಯ ಮಾಡೋದು ಮುಸ್ಲಿಂ ಸಮಾಜಕ್ಕೆಲ್ಲ, ಎಲ್ಲಾ ಸಮಾಜಕ್ಕೂ ಸಹಾಯ ಮಾಡಿದ್ದಾರೆ. ಅಂತ ವ್ಯಕ್ತಿಗಳು ಒಂದು ಮಾತನಾಡಲು ಹೇಳಿದ ಅವರು, ನಾನು ಲಕ್ಷ ಮಾತಾಗಿ ಮಾತನ್ನ ಆರಿಸಿಕೊಡ್ಬೇಕು, ನಾ ಮಂತ್ರಿ ಆಗಬೇಕು. ಈ ಊರಿಗೆ ಸಮಸ್ಯೆ 50 ಲಕ್ಷ ಹೇಳಿ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ.